ಐ ಪಿ ಎಲ್ ಬಳಿಕ ಐಪಿಎಲ್ ಐ ಪಿ ಐಪಿಎಲ್ ಬಳಿಕ ಟೀಮ್ ಇಂಡಿಯಾ ಸಾಲು ಸಾಲು ಸರಣಿಗಳಲ್ಲಿ ಬ್ಯುಸಿ ಆಗಲಿದೆ ಹೀಗಾಗಿ ವಿಶ್ರಾಂತಿ ಪರ್ವ ಮತ್ತೆ ಟೀಮ್ ಇಂಡಿಯಾದಲ್ಲಿ ಶುರುವಾಗಿದೆ ಐಪಿಎಲ್ ಪಿ ಎಲ್ ಇಂಗ್ಲೆಂಡ್ ಇಂಗ್ಲೆಂಡ್ನ ಓವೆಲ್ನಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳು ಮೊದಲಿಗೆ ಡಬ್ಲ್ಯೂ ಟಿ ಸಿ ಫೈನಲ್ ಪಂದ್ಯವನ್ನು ಆಡಲಿವೆ ಈ ಪಂದ್ಯಕ್ಕೆ ಯಾವುದೇ ಹಿರಿಯರಿಗೆ ಈ ಒಂದು ಪ್ರತಿಷ್ಠಿತ ಪಂದ್ಯಕ್ಕೆ ವಿಶ್ರಾಂತಿಯನ್ನು ನೀಡೋದಿಲ್ಲ ಆದರೆ ಆ ನಂತರದಲ್ಲಿ ಬರುವಂತಹ ಪಂದ್ಯಗಳು ಅಂದರೆ ಡಬ್ಲ್ಯೂ ಟಿ ಸಿ ಫೈನಲ್ ನಂತರ ಟೀಮ್ ಇಂಡಿಯಾ ತವರಿನಲ್ಲಿ ಆಫ್ಘಾನಿಸ್ತಾನ ವಿರುದ್ಧ ಮೂರು ಏಕದಿನ ಸರಣಿಯ ಪಂದ್ಯಗಳ ಸರಣಿ ಆಡುತ್ತೆ ಮತ್ತೊಂದೆಡೆ ಈ ಸರಣಿಯನ್ನು ರದ್ದುಗೊಳಿಸಬೇಕು ಅಂತ ಕೆಲವರು ಸುದ್ದಿಯನ್ನು ಹಬ್ಬಿಸಿದ್ರು ಆದರೆ ಅನೇಕ ವಿಶ್ಲೇಷಕರು ಅಫ್ಘಾನಿಸ್ತಾನದ ವಿರುದ್ಧ ಸರಣಿಯ ಮುಂಬರುವ ಏಕದಿನ ವಿಶ್ವಕಪ್ ತಯಾರಿಗೆ ಪೂರಕವಾಗುತ್ತೆ ಅಂತ ಹೇಳಿದ್ದಾರೆ ಈ ಎಲ್ಲ ಲೆಕ್ಕಾಚಾರವನ್ನು ನೋಡಿದ್ರೆ ಒಂದಷ್ಟು ಸರಣಿಗಳಿರೋದ್ರಿಂದ ಟೀಮ್ ಇಂಡಿಯಾ ನಾಯಕ ರೋಹಿತ್ ಶರ್ಮಾ ರನ್ ಮಿಷಿನ್ ವಿರಾಟ್ ಕೊಹ್ಲಿ ಹಾಗೂ ವಿ ಮೊಹಮ್ಮದ್ ಶಮಿ ಅವರನ್ನು ಡಬ್ಲ್ಯೂ ಟಿ ಸಿ ಫೈನಲ್ ಟೆಸ್ಟ್ ಬಳಿಕ ನಡೆಯುವಂಥ ದ್ವಿಪಕ್ಷೀಯ ಸರಣಿಗಳಲ್ಲಿ ಎರಡು ದೇಶಗಳ ಸರಣಿಯಲ್ಲಿ ಹಿರಿಯ ಆಟಗಾರರಿಗೆ ಕೋಕ್ ನೀಡಲಾಗುತ್ತೆ ಅಂತ ಹೇಳಲಾಗ್ತಿದೆ ಯಾಕೆಂದರೆ ಮುಂಬರುವ ಅಂದ್ರೆ ಇದೇ ವರ್ಷದಲ್ಲಿ ಬರಲಿರುವಂತಹ ಏಕದಿನ ವಿಶ್ವಕಪ್ಪನ್ನು ಅನ್ನ ಗಮನದಲ್ಲಿತ್ಕೊಂಡು ಏಕದಿನ ವಿಶ್ವಕಪ್ ಇದೇ ವರ್ಷದಲ್ಲಿ ಅಂದ್ರೆ ಅಕ್ಟೋಬರ್ ತಿಂಗಳಲ್ಲಿ ಮೋಸ್ಟ್ ಪ್ರೊಬಲಿ ಭಾರತದಲ್ಲ ನಡೆಯುತ್ತೆ ಹೀಗಾಗಿ ಇವೆಲ್ಲವನ್ನ ಗಮನದಲ್ಲಿಟ್ಕೊಂಡು ಇಟ್ಕೊಂಡು ಹಿರಿಯ ಆಟಗಾರರು ಇಂಚುರಿ ಫ್ರೀ ಆಗಿರಬೇಕು ಅಂತ ಒಂದು ಕ್ರಮವನ್ನು ಕೈಗೊಳ್ಳಲಾಗ್ತಿದೆ ಎಸ್ ವೀಕ್ಷಕರೇ ಇದು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ ರಾಜ್ಯ ರಾಜಕೀಯ ಹಾಗೆ ಸಂಸತ್ ಭವನದ ಉದ್ಘಾಟನೆ ವಿಚಾರ ಹಾಗೇನೆ ಟೀಮ್ ಇಂಡಿಯಾದಲ್ಲಿ ಹಿರಿಯ ಆಟಗಾರರಿಗೆ ವಿಶ್ರಾಂತಿ ಪರ್ವ ಚುನಾವಣೆಯ ಬಳಿಕ ಕುಕ್ಕರ್ ಬ್ಲಾಸ್ಟ್ ಸಾಕಷ್ಟು ಮಾಹಿತಿಯನ್ನ ನೀಡಿದ್ದೀವಿ ನಾನೀಗ ಹೊರಡುವಂಥ ಸಮಯ ಇದೇ ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ